ನಮಸ್ಕಾರ ವೀಕ್ಷಕರೇ, ರಘು ಎಜುಕೇರ್ ಅಂಡ್ ಪಬ್ಲಿಕ್ ಇನ್ಫಾರ್ಮೇಶನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ರಾಜ್ಯದ ರೈತ ಬಾಂಧವರಿಗೆ ಒಂದು ಒಳ್ಳೆಯ ಸಿಹಿ ಸುದ್ದಿ. ಹಿಂದೆಲ್ಲ ಎಕರೆಗಟ್ಟಲೆ ಜಾಗ ಇರುತ್ತಿತ್ತು, ಅದನ್ನು ಕೃಷಿ ತೋಟ, ವ್ಯವಸಾಯ, ಮನೆ ಇತ್ಯಾದಿ ನಿರ್ಮಾಣಕ್ಕೆ ಬಳಕೆ ಮಾಡುತ್ತಿರುವುದನ್ನ ನಾವು ನೋಡುತ್ತೇವೆ. ಆದರೆ ಈಗ ಕಾಲ ಬಹುಮಟ್ಟಿಗೆ ಬದಲಾಗುತ್ತಿದೆ. ಹಿಂದೆ ಇದ್ದ ಜಾಗ ಸರಿಯಾಗಿ ನಿರ್ವಹಣೆ ಮಾಡಲಾಗುತ್ತಿಲ್ಲ ಎಂದು ಮಾರಾಟ ಮಾಡಿದ್ದವರಿಗೆ ಅಥವಾ ಹಣಕ್ಕಾಗಿ ಮಾರಾಟ ಮಾಡಿದ್ದವರಿಗೆ ಈಗ ಹಣ ಸಂಗ್ರಹ ಇದ್ದರೂ ಒಂದೊಳ್ಳೆ ಜಾಗ ಖರೀದಿ ಮಾಡಲು ಸಾಧ್ಯವಾಗುತ್ತಿಲ್ಲ. ಹಾಗಾದರೆ ನಿಮ್ಮ ಬಳಿ ಕೆಲವು ಅಗತ್ಯ ದಾಖಲೆಗಳು ಇದ್ದರೆ ಆಗ ಅಂತಹ ಜಾಗ ನಿಮ್ಮದೇ ಆಗುವ ಸಾಧ್ಯತೆ ಇರಲಿದ್ದು, ಜಮೀನಿನ ಈ ದಾಖಲೆಗಳನ್ನು ಇಟ್ಟುಕೊಂಡವರಿಗೆ ಗುಡ್ ನ್ಯೂಸ್ ಅನ್ನ ಕೋರ್ಟ್ ನೀಡಿದೆ. ಕೋರ್ಟ್ನಿಂದ ಹೊಸ ತೀರ್ಪು ಬಂದಿದ್ದು, ಅದು ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ಹಾಗಾಗಿ ಇದೊಂದು ರೈತರಿಗೆ ಬಹಳ ಉಪಯುಕ್ತವಾದ ಮಾಹಿತಿ ಆಗಿರುವುದರಿಂದ ನೀವು ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಸ್ಕಿಪ್ ಮಾಡದೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ. ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿರದಿದ್ದರೆ ಈಗಲೇ ಕೆಂಪು ಅಕ್ಷರದಲ್ಲಿರುವ ಸಬ್ಸ್ಕ್ರೈಬ್ ಪದದ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಅನ್ನು ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ. ಹೌದು ರೈತ ಬಾಂಧವರೇ, ಇತ್ತೀಚಿನ ದಿನದಲ್ಲಿ ಆಸ್ತಿಯನ್ನ ಪಡೆಯುವ ಸಲುವಾಗಿ ನಕಲಿ ದಾಖಲೆ ತೋರಿಸಿ ಭೂಮಿ ಕಬ್ಜಾ ಮಾಡಿಕೊಂಡು ಸಾಕಷ್ಟು ಉದಾಹರಣೆಗಳನ್ನು ನಾವು ನೋಡುತ್ತಿದ್ದೇವೆ. ನಕಲಿ ದಾಖಲೆ ಪ್ರಮಾಣ ಅಧಿಕ ಆಗಿದ್ದ ಹಿನ್ನೆಲೆಯಲ್ಲಿ ಸರ್ಕಾರ ಕೂಡ ಆಸ್ತಿಯ ಮಾಲಕರಿಗೆ ಭೂಮಿಯನ್ನ ಸುರಕ್ಷಿತವಾಗಿ ಕಾಪಾಡಿಟ್ಟುಕೊಳ್ಳಲು ಕೆಲವು ಸಲಹೆ ಸೂಚನೆಗಳನ್ನು ನೀಡುತ್ತಲೇ ಇದೆ. ಭೂಮಿಯ ಮಾಲೀಕತ್ವದ ಯಾವುದೇ ವಿವಾದ ಕಂಡು ಬಂದರೂ ಭೂಮಿಗೆ ಸಂಬಂಧಪಟ್ಟ ಕೆಲವು ಅಗತ್ಯ ಮಾಹಿತಿ ನಿಮ್ಮ ಬಳಿ ಇದ್ದರೆ ಆಗ ನೀವು ಯಾರಿಗೂ ಹೆದರುವ ಅಗತ್ಯ ಇರುವುದಿಲ್ಲ. ಆ ಅಗತ್ಯ ದಾಖಲೆಗಳು ಯಾವುವು ಎಂದು ನೋಡುವುದಾದರೆ, ಭೂಮಿಯ ಸರ್ವೆ ನಕ್ಷೆ ಇದ್ದಲ್ಲಿ ಮಾಲೀಕರು ಎನ್ನಲು ಬೇಕಾದ ಒಂದು ಅಗತ್ಯ ದಾಖಲೆ ಎಂದು ಅದನ್ನು ಪರಿಗಣಿಸಲಾಗುತ್ತದೆ. ಪ್ರಾಪರ್ಟಿ ಡಾಕ್ಯುಮೆಂಟ್ನಿಂದಾಗಿ ಯಾರ ಬಳಿ ಎಷ್ಟು ಕೃಷಿಯೇತರ ಭೂಮಿ ಇದೆ ಎಂಬುದನ್ನು ಅರ್ಥೈಸಿಕೊಳ್ಳಬಹುದು. ಪ್ರಾಪರ್ಟಿಯ ಟ್ಯಾಕ್ಸ್ ರಸೀದಿ, ಎಂಬರನ್ ಸರ್ಟಿಫಿಕೇಟ್ ಅಂದರೆ ಇಸಿ ಸರ್ಟಿಫಿಕೇಟ್, ಎನ್ಒಸಿ ಸರ್ಟಿಫಿಕೇಟ್, ಮ್ಯೂಟೇಷನ್ ರಿಜಿಸ್ಟ್ರೇಷನ್ ಎಕ್ಸ್ಟ್ರಾಕ್ಟ್ ಅಂದರೆ ನಿಮಗೆ ಖಾತಾ ಉತ್ತಾರ ಅಂತ ಹೇಳಿ ಅದನ್ನು ಕರೆಯಲಾಗುತ್ತೆ, ಆ ಒಂದು ದಾಖಲೆ. ಅದೇ ರೀತಿ ಅಕ್ಯುಪೆನ್ಸಿ ಸರ್ಟಿಫಿಕೇಟ್ ಅಂದರೆ ಅದನ್ನು ಕಬ್ಜಾ ಮಾಡಿಕೊಂಡಿರುವಂತಹ ಪ್ರಮಾಣ ಪತ್ರ ಇವಿಷ್ಟು. ಇದರ ಜೊತೆಗೆ ಜನರಲ್ ಪವರ್ ಆಫ್ ಅಟಾರ್ನಿ ಪೊಸಿಷನ್ ಲೆಟರ್ ಅನ್ನು ಸಹ ನೀವು ಹೊಂದಿದ್ದರೆ ಆ ಆಸ್ತಿ ನಿಮ್ಮದೇ ಎಂದು ಅನಿಸಿಕೊಳ್ಳುತ್ತದೆ. ಹಾಗಾಗಿ ಈ 7 ದಾಖಲೆಗಳನ್ನು ನೀವು ಹೊಂದಿದ್ದರೆ ಅದು ನಿಮ್ಮದೇ ಆಸ್ತಿ ಎಂದು ಪ್ರೂವ್ ಮಾಡುವ ಸಾಧ್ಯತೆ ಇರುತ್ತದೆ. ಹಾಗಾಗಿ ನಿಮ್ಮ ಜಮೀನಿನ ಮೇಲೆ ಯಾರಾದರೂ ಅಕ್ರಮ ಪ್ರವೇಶ ಮಾಡಲು ಬಂದರೆ ಆಗ ನೀವು ಈ ಸರ್ಟಿಫಿಕೇಟ್ಗಳ ಸಹಾಯದಿಂದ ನಿಮ್ಮದೇ ಆಸ್ತಿ ಎಂದು ಸಂಪೂರ್ಣವಾಗಿ ಹೇಳುವ ಅಧಿಕಾರವನ್ನು ಪಡೆಯಲಿದ್ದೀರಿ. ಈ ದಾಖಲೆಗಳು ನಿಮ್ಮ ಬಳಿ ಇದ್ದರೆ ಯಾರಾದರೂ ನಿಮ್ಮ ಆಸ್ತಿಯನ್ನು ವಶಪಡಿಸಿಕೊಳ್ಳುವ ಸಾಧ್ಯತೆ ಇದ್ದರೂ ಕೂಡ ಅದನ್ನು ಕೂಡ ತಡೆಗಟ್ಟಲು ಇದೊಂದು ಸೂಕ್ತ ಉಪಾಯ ಮತ್ತು ಸಾಧನ ಎಂದು ಹೇಳಲಾಗುತ್ತಿದೆ. ಹಾಗಾಗಿ ರೈತರು ಈ 7 ದಾಖಲೆಗಳನ್ನು ತಮ್ಮ ಆಸ್ತಿಯ ಕುರಿತಾಗಿ ಇಟ್ಟುಕೊಳ್ಳುವುದು ಬಹಳ ಅವಶ್ಯಕವಾಗಿದೆ. ಇದೊಂದು ಉಪಯುಕ್ತ ಮಾಹಿತಿ ಆಗಿರುವುದರಿಂದ ಈ ಮಾಹಿತಿಯನ್ನ ಎಲ್ಲಾ ರೈತ ಮಿತ್ರರಿಗೆ ತಲುಪುವವರೆಗೂ ಫೇಸ್ಬುಕ್ ಮತ್ತು ವಾಟ್ಸ್ಆಪ್ ಗ್ರೂಪ್ಗಳ ಮೂಲಕ ತಪ್ಪದೇ ಶೇರ್ ಮಾಡಿ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು.